ಇವರು ನನಗೆ ಸಿಕ್ಕಿದ ಫಸ್ಟ್ ಟೀಮ್ ಆಯ್ತಾ, ನಮ್ದು ಲೀಡರ್ ಗ್ಯಾಂಗ್ ಲೀಡರ್ ಗ್ಯಾಂಗ್ ಲೀಡರ್. ಓಕೆ, ಸೊ ಫೈನಲ್ ಆಗಿ ಒಂದು ಲಾರಿ ಸಿಕ್ಕಿದೆ. ಇವರು ಪುತ್ತೂರಿನವರು. ನಾನಿವತ್ತು ಪುತ್ತೂರಲ್ಲಿದ್ದೇನೆ. ಪುತ್ತೂರಿಂದ ಉಡುಪಿ ತನಕ ಹಿಚ್ ಹೈಕಿಂಗ್ ಮಾಡಬೇಕು ಅಂತಿದ್ದೇನೆ. ನೋಡುವ ಹೇಗಾಗ್ತದೆ ಅಂತ. ಎಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಲಿಫ್ಟ್ ಸಿಗ್ಬೋದಾ ಅಂತ ಕೂಡ ಗೊತ್ತಿಲ್ಲ, ಕೇಳಿಲ್ಲ. ನಾನೀಗ ಪುತ್ತೂರು ದರ್ಬೆಯಿಂದ ಸ್ವಲ್ಪ ಹೆಚ್ಚ ಇದ್ದೇನೆ. ಇಲ್ಲಿ ದರ್ಬೆ ಇದು ಮಂಗಳೂರಿಗೆ ಹೋಗೋ ದಾರಿ. ಸೊ ನೋಡ ಫಸ್ಟ್ ಗಾಡಿಗೆ ಯಾವುದಕ್ಕಾದ್ರೆ ಕೈ ಹಿಡಿಲಿಕ್ಕೆ ಆಗ್ತದೆ ಅಂತ. ಒಂದು ಗಾಡಿ ಆಯಿತು. ಇಲ್ಲ, ಈ ಗಾಡಿ ನಿಲ್ಲಿಸೋದಿಲ್ಲ. ನೋಡ ಯಾವುದಾದ್ರೂ ಒಂದು ಗಾಡಿ ಸಿಗ್ಬೋದು, ಗಾಡಿ ಸಿಗೋದಿರ್ಲಿಕ್ಕಿಲ್ಲ. ಈ ವಿಡಿಯೋ ನೀವು ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಎಲ್ಲ ಜನ ಗಾಡಿಯಲ್ಲಿ ಜನ ಇದ್ದಾರೆ. ಸಿಗ್ಬೋದು, ಒಂದೇ ಒಂದು ಗಾಡಿ ಸಿಗದೇ ಇರಲಿಕ್ಕಿಲ್ಲ. ಮತ್ತೆ ಇಲ್ಲಿ ಯಾರು ಮಾಸ್ಕ್ ಹಾಕೋದಿಲ್ಲ ಆಯ್ತಾ, ಅದು ಮೇಯ್ನ್ ಪ್ರಾಬ್ಲಮ್. ಮಾಸ್ಕ್ ಹಾಕಿದ್ರೆ ತುಂಬ ಒಳ್ಳೆಯದು. ಇದು ನನ್ನ ಫಸ್ಟ್ ಟೈಮ್ ಹಿಚ್ ಹೈಕಿಂಗ್, ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಹಿಚ್ ಹೈಕಿಂಗ್ ಕಂಪ್ಲೀಟ್ ಮಾಡಿ ಆದ ಮೇಲೆ ನಾನು ಅದರ ಎಕ್ಸ್ಪೀರಿಯೆನ್ಸನ್ನು ಒಂದು ವಿಡಿಯೋ ಆಗಿ ಮಾಡಿ ಹಾಕ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಕರೆಕ್ಟ್ 11 ಗಂಟೆ ಆಯಿತು, ಎಷ್ಟೋ ತನಕ ಗಾಡಿ ಸಿಗಲಿಲ್ಲ. ಇದು ಹೋಗ್ತಾ ನೋಡುವ, ಲಿಫ್ಟ್ ಕೇಳಲಿಕ್ಕೆ ಕೂಡ ಹೆದರಿಕೆ ಆಗ್ತದೆ. ಮಂಗಳೂರು ಹೋಗ್ತಿದ್ದೀರಾ? ನಾವು ಕೂಡ ಮಂಗಳೂರು ಹೋಗ್ತಿದ್ದೇನೆ. ಧರ್ಮಸ್ಥಳ ಬಿ ಸಿ ರೋಡಾಗಿ ಹೋಗೋದು ಒಳ್ಳೆಯದು. ನೇ ಮಂಗಳೂರು ಬಿ ಸಿ ರೋಡ್ ತನಕ ನಾನು ಬರುವ ಬೇಕಿದ್ರೆ ನಿಮಗೆ. ಹಾಂ, ಅಲ್ಲಿಂದ ಒನ್ ವೇ ಡೈರೆಕ್ಟು. ಸೊ ಮಂಗಳೂರು ಬಿ ಸಿ ರೋಡ್ ತನಕ ನಾನು ಬರೋದಾ? ಅಲ್ಲ, ನಾನು ಹಿಚ್ ಹೈಕಿಂಗ್ ಮಾಡ್ತಿದ್ದೇನೆ. ನಾನು ಉಡುಪಿ ಧರ್ಮಸ್ಥಳ ಹೋಗೋದಿದ್ರೆ ಬಿ ಸಿ ರೋಡಾಗಿ ಹೋಗೋದು ಒಳ್ಳೆಯದು. ಒನ್ ವೇ ಡೈರೆಕ್ಟ್ ಉಜ್ಜಿರಿಗೆ ಹೋಗ್ತದೆ. ಉಜ್ಜಿರೆಯಿಂದ ರೈಟ್ ಡಿವಿಷನ್ ತಗೊಂಡ್ರೆ ಧರ್ಮಸ್ಥಳ. ಸೊ ಓಕೆ, ಯಾರೋ ರೂಟ್ ಕೇಳಿದ್ರು, ದಾರಿ ಇದು ಮಾಡಲಿಲ್ಲ, ಲಿಫ್ಟ್ ಕೊಡಲಿಲ್ಲ. ಬೇಜಾರಿಲ್ಲ, ರೂಟ್ ಆದರೂ ಕೇಳಿದ್ರಲ್ಲ. ಆಗ ರೂಟ್ ಕೇಳಿದವರು ಕರೆದ್ರು ನನ್ನ. ನೋಡ, ಬಿ ಸಿ ರೋಡ್ ತನಕ ಹೋಗ್ಲಿಕ್ಕೆ ಆಗೋದಿದ್ರೆ ಬಿ ಸಿ ರೋಡ್ ತನಕ ಹೋಗುವ, ಅಲ್ಲಿಂದ ನೆಕ್ಸ್ಟ್ ಅವ್ರಿಗೆ ಹೋಗ್ಬೋದು. ಹೇಗಾಗ್ತದೆ ನೋಡುವ. ಫಸ್ಟ್ ಎಕ್ಸ್ಪೀರಿಯೆನ್ಸು. ಇಷ್ಟರ ತನಕ ನಾನು ಹೀಗೆ ವಿಚಾರಕ್ಕೆ ಮಾಡಿ ಹೋಗಲಿಲ್ಲ, ಅದರ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೇನೆ ನಿಮಗೆ. ಸೊ ಫಸ್ಟ್ ಟೈಮ್ ಒಂದು ಎಲ್ಲಿ, ಬ್ಯಾಂಗ್ಳೂರಿಂದಲ್ಲ? ಮೈಸೂರಿಂದ. ಹೆಸರು? ಗೌತಮ್. ಗೌತಮ್ ನವೀನ್ ಅಂತ. ಮತ್ತೆ ಇಬ್ಬರು ಇದ್ದಾರೆ. ನೀವು ಎಲ್ಲಿಗೆ ಹೋಗ್ತಿದ್ದೀರ ಹೇಳಿ? ಧರ್ಮಸ್ಥಳದಿಂದ ಎಲ್ಲೆಲ್ಲ ಟ್ರಿಪ್ ಮಾಡಿ ಬಂದ್ರಿ? ಧರ್ಮಸ್ಥಳದಿಂದ ವಾಪಸ್ ಆಯ್ತು, ಧರ್ಮಸ್ಥಳಕ್ಕೆ ಪ್ರಾಪರ್ ಆಗುತ್ತೆ. ಓಕೆ ಓಕೆ. ಹೆಸರು? ಕಾರ್ತಿಕ್. ರವಿರಾಜ್. ರವಿರಾಜ್, ಇವರು ನನಗೆ ಸಿಕ್ಕಿದ ಫಸ್ಟ್ ಟೀಮ್ ಆಯ್ತಾ? ನಮ್ಮದು ಲೀಡರ್ ಗ್ಯಾಂಗ್ ಲೀಡರ್. ಗ್ಯಾಂಗ್ ಲೀಡರ್. ಓಕೆ, ಥ್ಯಾಂಕ್ ಯು. ಓಕೆ. ಸೊ ಈ ಗಾಡಿಯಲ್ಲೇ ನಾನು ಲಿಫ್ಟ್ ತೊಗೊಂಡು ಹೋಗ್ತಾ ಇದ್ದೇನೆ. ಬಿ ಸಿ ರೋಡ್ ತನಕ ಬಿಡ್ತೇನೆ ಅಂತ ಹೇಳಿದರು. ಆಗ ರೂಟ್ ಕೇಳಿದರು, ಈಗ ಡ್ರಾಪ್ ಕೂಡ ಬರ್ತಿದ್ದಾರೆ. ನೋಡ, ಬಿ ಸಿ ರೋಡ್ ತನಕ ಹೋಗಿ ಅಲ್ಲಿಂದ. ಇವರು ಆರ್ಮಿ ಆಯ್ತಾ, ಎಕ್ಸ್ ಆರ್ಮಿ. ಇದರಲ್ಲಿ ಯಾರು ಎಕ್ಸ್ ಆರ್ಮಿ? ಓಕೆ. ಹಲೋ,
ಕೊಟ್ಟರು, ಇವರಿಗೆ ಥ್ಯಾಂಕ್ಸ್ ಆಯಿತಾ, ತುಂಬ ಹೆಲ್ಪ್ ಮಾಡಿದರು. ಮೈಸೂರಿಂದ ಬಂದವರು, ಇನ್ನೂ ಇಲ್ಲಿಂದ ಉಡುಪಿಗೆ ಹೋಗ್ಲಿಕ್ಕಿದೆ, ಮಂಗಳೂರಿಗೆ ಹೋಗಿ ಉಡುಪಿಗೆ ಹೋಗ್ತಾರೆ. ನೋಡು ಲಿಫ್ಟ್ ಕೊಡ್ತಾರೆ ಗೊತ್ತಿಲ್ಲ, ಎಲ್ಲಿ ನಮ್ಮ ಕೆಲಸ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ನಮ್ಗೆ ಹೋಗುವ. ಇಲ್ಲಿಂದ ಸ್ವಲ್ಪ ಮುಂದೆ ನಡೆದು ಹೋಗೋದು ಒಳ್ಳೆಯದು, ಯಾಕಂತ ಹೇಳಿದರೆ ಇಲ್ಲಿ ಸಿಗ್ನಲ್ ಇದೆ, ಇನ್ನು ಅಲ್ಲಿ ಹೋಗಿ ನೋಡು. ಸೊ ಅವ್ರು ಹೋಗ್ತಿದ್ದಾರೆ, ಓಕೆ ಬಾಯ್ ಬಾಯ್. ಅವರು ಧರ್ಮಸ್ಥಳ ಹೋಗ್ತಾ ಇದ್ದಾರೆ. ಇಲ್ಲಿಂದ ಇನ್ನು ಯಾವುದಾದ್ರೂ ಗಾಡಿ ಸಿಗ್ತ ನೋಡು. ಒಂದೇ ಒಂದು ಗೂಡ್ಸ್ ಕ್ಯಾರಿಯರ್ ಕೂಡ ಬರ್ತಾ ಇಲ್ಲ, ಮತ್ತೆ ಕಾರ್ ಎಲ್ಲ ಬರ್ತಾ ಇದೆ, ಅದು ಹೆವಿ ಸ್ಪೀಡಲ್ಲಿ ಬರ್ತಾ ಇದೆ. ನೋಡು ಯಾವುದಾದ್ರೂ ಬಂದರೆ ಸಿಗ್ಬೋದು, ಸಿಗದೇ ಇರ್ಲಿಕ್ಕಿಲ್ಲ, ಸಿಕ್ಕಿದ್ರೆ ಹೋಗ್ಬೋದು, ಇಲ್ಲಾದ್ರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡು ಇಲ್ಲಾದರೂ ಸಿಕ್ಕಿದ್ರೆ ಮೇ ಬಿ ಸಿಗ್ಲೂಬಹುದು, ಸಿಗದಿರ್ಲೂಬಹುದು, ಕೈ ಕಾಣಿಸಿ ನೋಡ್ತೇನೆ. ಇಲ್ಲ ಯಾವ ಗಾಡಿ ಕೂಡ ನಿಲ್ಲಿಸುವುದಿಲ್ಲಲ್ಲ. ಸಿಗದಿರ್ಲಿಕ್ಕಿಲ್ಲ, ಒಂದು ಗಾಡಿ ಆದರೂ ಸಿಗ್ಬೋದು, ಟ್ರೈ ಮಾಡುವ. ಸೊ ಫೈನಲಾಗಿ ಒಂದು ಗಾಡಿ ಸಿಕ್ಕಿದೆ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಈಗ ಹೆಸರು ಅಬ್ದುಲ್ ಖಾದರ್, ಅಬ್ದುಲ್ ಖಾದರ್. ಸೊ ಥ್ಯಾಂಕ್ ಯು. ಬೇರೆ ಓಡ ಊಟ ಬಾಬರ್ ಗುಡ್ಲಾ. ಹಾಂ ಓಕೆ, ಹಿಂಗೆ ಅಲ್ಪಾರ್ದು ಉಡುಪಿ ಬರತ್ತೀರಿ. ಸೊ ನೋಡು ಇನ್ನೂ ನಂತರಿಗೆ ಹೋಗಿ ಅಲ್ಲಿಂದ ಗಾಡಿ ಸಿಗ್ತಾ ಅಂತ ನೋಡಬೇಕು, ಸಿಕ್ಕಿದ್ರೆ ಅಲ್ಲಿಂದ ಉಡುಪಿಗೆ ಹೋಗಬೇಕು. ಉಡುಪಿ ತಲುಪುವಾಗ ಒಂದು 3 ಗಂಟೆ ಹೇಗೂ ಆಗ್ಬೋದು ಅಂತ, ಅಂದರೆ ಗಾಡಿ ಸಿಗೋದು ಸ್ವಲ್ಪ ಕಮ್ಮಿ. ಉಡುಪಿ ಓಡುದಿಲ್ಲ ಎಂಚ, ಥ್ಯಾಂಕ್ಸ್ ಇಬ್ಬರು. ಯಾರು ಓಡ ಓಡ ಓಪನಿಂಗ್ ಪಣಮೂರು ಹೊಟ್ಟಲ್ಲೇ ಪಣಮೂರು ಪಣಮೂರು ಈಗ ಅಲ್ಪಾರ್ದು ಬಸ್ ಉಂಟು. ಟ್ರಕ್ಕಿನವರು ವಿನಯ್ ಅಂತೇಳಿ ಅವರ ಹೆಸರು, ಅವರು ನಾನು ಮಂಗಳೂರಿಂದ ಇಲ್ಲಿ ತನಕ ಬಿಟ್ಟರು. ಸೊ ತುಂಬ ಹೆಲ್ಪ್ ಆಯಿತು, ತುಂಬ ಹೆಲ್ಪ್ ಅಂತ ಹೇಳಿದ್ರೆ ತುಂಬ ಹೆಲ್ಪ್ ಆಯಿತು. ಅವರು ಕಾರವಾರಕ್ಕೆ ಹೋಗುದಂತೆ, ಕಾರವಾರಕ್ಕೆ ಫ್ಯೂಲ್ ಡೆಲಿವರಿ ಮಾಡಲಿಕ್ಕೆ ಹೋಗ್ತಾ ಇರೋದು. ಸೊ ಇಲ್ಲಿ ತನಕ ಬಿಟ್ಟರು, ತುಂಬ ಹೆಲ್ಪ್ ಆಯಿತು.
ಅವರು ನಮ್ಮ ಪುತ್ತೂರಿನ ಮಾನಿ ಅವರು. ಸೊ ನನಗೆ ಉಡುಪಿ ರೀಚ್ ಆದೆ, ಇನ್ನು ಇಲ್ಲಿಂದ ಮಲ್ಪೆಗೆ ಹೋಗ್ಬೇಕು. ಮಲ್ಪೆಗೆ ಲಿಫ್ಟ್ ಹೊಡಿಲಿಕ್ಕೆ ಆಗ್ತದ ನೋಡುವ, ಲಿಫ್ಟ್ ಕೊಟ್ಟರೆ ಅದರಲ್ಲಿ ಕೂಡ ಹೋಗ್ಬೋದು, ನೋಡುವ ಹೇಗಾಗ್ತದೆ ಅಂತ.